ನಮಸ್ಕಾರ, ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ನಾನು ಮಮತಾ. ಮೊದಲಿಗೆ ಹೆಡ್ಲೈನ್ಸ್. ಪೌರ ಕಾರ್ಮಿಕರ ಬೇಡಿಕೆಗೆ ಸ್ಪಂದಿಸದ ಸರ್ಕಾರ, ಜೂನ್ 20ರಂದು ಕರೆದು ನಡೆಸ್ತೀವಿ ಅಂದ್ರು ಸಭೆ. ಸಚಿವ ಹೆಚ್ಚಾಂಜನಯ್ಯ ಮಾತಿಗೆ ಪ್ರತಿಭಟನೆ ವಾಪಸ್. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಅನಿರ್ದಿಷ್ಟಾವಧಿ ಧರಣಿ ನೇರ ನೇಮಕಾತಿಗೆ ಆಗ್ರಹಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ವಿಜಯಾನಂದ ಸ್ವಾಮಿ ಆಕ್ರೋಶ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಚಿತ್ರದ ಶೂಟಿಂಗ್, ಚಿತ್ರೀಕರಣದ ವೇಳೆ ಅನುಭವ ಹಂಚಿಕೊಂಡ್ರು ನಟರು. ಚಿತ್ರದಲ್ಲಿದೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಅಂದ ಲೋಕೇಶ್ ಮೌರ್ಯ. ಲೋಕಾಯುಕ್ತ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ. ಜಂತಕಲ್ ಮೈನಿಂಗ್ ಪ್ರಕರಣ, ಎಚ್ಡಿಕೆ ಬಂಧನ ಭೀತಿ. ನನ್ನ ವಿರುದ್ಧ ಷಡ್ಯಂತ್ರ ನಡೀತಿದೆ, ಎಚ್ಡಿಕೆ ಹೇಳಿಕೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಎಫ್ಐಆರ್ ಹಾಕಿ ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೆಸಲು ಆಗ್ರಹ. ಜನಸಾಮಾನ್ಯರ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಯ್ಯಪ್ಪ. 60cc ಈಸಿ ಕೋರ್ಟ್ ಚಾಂಪಿಯನ್ಶಿಪ್ ಇಟಲಿಯಲ್ಲಿ ಮಿಂಚುತ್ತಿದೆ ಬೆಂಗಳೂರಿನ ಪ್ರತಿಭೆ. 10ನೇ ವಯಸ್ಸಿಗೆ ಮೀರಿದ ರುಹಾನ್ ಆಳ್ವಾಸ್ ಸಾಧನೆ. ಮೊನ್ನೆಯಷ್ಟೇ ಮುಹೂರ್ತ ಮುಗಿಸಿ ಇದೀಗ ಚಿತ್ರೀಕರಣ ಆರಂಭಿಸಿರುವ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಚಿತ್ರತಂಡ ಶೂಟಿಂಗ್ ಸಮಯದಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಚಿತ್ರದ ಮುಹೂರ್ತ ಕಾರ್ಯಕ್ರಮದ ನಂತರ ಚಿತ್ರತಂಡವು ಚಿತ್ರೀಕರಣ ಸಂದರ್ಭದಲ್ಲಿ ಅವರ ಅನುಭವವನ್ನು ಹಂಚಿಕೊಂಡಿದೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರುವ ಬೀರೇಶ್ವರ ಕಂಬೈನ್ಸ್ ನಿರ್ಮಾಪಕ ಲೋಕೇಶ್ ಮೌರ್ಯ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ನಾಯಕ ನಟ ರಾಕೇಶ್ ಸೇರಿದಂತೆ ಉಳಿದ ಕಲಾವಿದರು ಭಾಗಿಯಾಗಿದ್ದರು. ಈ ಚಿತ್ರದ ನಿರ್ಮಾಪಕರಾದ ಲೋಕೇಶ್ ಮೌರ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಮಾತಾಡಿಸ್ಕೊಂಡು ಬರೋಣ. ಸರ್, ಏನು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನುವಂಥ ಒಂದು ಥ್ರಿಲ್ಲಿಂಗ್ ಚಿತ್ರ, ಯಾಕಂದರೆ ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ವಯಸ್ಸಾದವರು ಕೂಡ ಇವತ್ತೇನು ಧೂಮಪಾನಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸೊ ಅಂಥ ಒಂದು ಚಿತ್ರದ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ತಾವು ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಚಿತ್ರವನ್ನು. ಸೊ ತಮಗೆ ಏನು ಮುಂದೆ ತಾವು ಯಾವ ಒಂದು ಉದ್ದೇಶದಿಂದ ಈ ಫಿಲ್ಮನ್ನು ಮಾಡ್ತಾ ಇದ್ದೀರಾ? ನಾನು ಚಂದ್ರ ಡೈರೆಕ್ಟರ್ ಅವರು ಬಂದು ನನಗೆ ಹೇಳಿದ್ರು ಸ್ಟೋರಿನ. ಸ್ಟೋರಿ ಚೆನ್ನಾಗಿತ್ತು, ಒಂದು ಸಾಮಾಜಿಕ ಒಂದು ಮೆಸೇಜ್ ಕೊಡೋಣ. ಇದು ಸಾಮಾಜಿಕವಾಗಿ ಧೂಮಪಾನ ಅಂದರೆ ಎಲ್ಲ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಧೂಮಪಾನ ಮಾಡಿ ಭಾಳ ಜನ ಹಾಳಾಗ್ತಾ ಇದ್ದಾರೆ. ಅದನ್ನೇ ಒಂದು ಸಬ್ಜೆಕ್ಟ್ ಒಳ್ಳೆ ಹೊಸ ಪ್ರತಿಭೆಗಳನ್ನು ಹಾಕ್ಕೊಂಡು ನಾನು ಇದು ಹೊಸ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಇಬ್ಬರು ಇನ್ನು ಮೂರು ಜನ ಇದರಲ್ಲಿ ಹೀರೋಗಳು, ಅದರಲ್ಲಿ ನಮ್ಮ ಮಗ ಒಬ್ಬ ರಾಕೇಶ್ ಅಂತ ಒಬ್ಬ, ಆಮೇಲೆ ಇನ್ನು ಇಬ್ಬರು ಇದ್ದಾರೆ ಹೀರೋ. ಅವ್ರಿಗೂ ಒಂದು ಹೊಸ ಪ್ರತಿಭೆಗಳನ್ನ ನಾವು ಒಂದು ಹೊಸ ಮುಖಗಳನ್ನ ಇದು ಮಾಡಿ ಒಂದು ಎಲ್ಲರಿಗೂ ಎಂಕರೇಜ್ ಕೊಡೋಣ ಅಂತ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಬೇಕು, ಮತ್ತು ಸಾಮಾಜಿಕ ಇದು ಕಾಳಜಿ ಇರೋ ಈ ಚಿತ್ರವನ್ನು ಎಲ್ಲರೂ ಪ್ರೋತ್ಸಾಹ ನೀಡಿ ದಯವಿಟ್ಟು ಪರದೆಯಲ್ಲಿ ಬಂದು ತಾವು ಚಿತ್ರವನ್ನು ವೀಕ್ಷಿಸಬೇಕಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಸರ್, ಗಾಂಧಿನಗರ ಅಂದ್ರೆ ಸಾಕು, ಏನು ಹೊಸಬರು ಯಾರಾದರೂ ಬಂದರೆ ಸಾಕು ಒಂಥರ ಕಿತ್ತು ತಿಂತಾ ಇರ್ತಾರೆ. ಸೊ ಅದರಲ್ಲಿ ತಾವು ಒಬ್ಬ ಪ್ರೊಡ್ಯೂಸರ್ ಆಗಿ ಹೊಸ ಪ್ರತಿಭೆಗಳಿಗೆ ತಾವು ದುಡ್ಡನ್ನು ಹಾಕ್ತಾ ಇದ್ದೀರಾ. ಸೊ ತಮಗೆ ಇದ್ರ ಬಗ್ಗೆ ಏನು ಯಾವ ರೀತಿ ತಾವು ಪ್ರಿಕಾಷನ್ಸ್ ಮಾಡ್ಕೊಂಡಿದ್ದೀರಾ? ಸರ್, ನಾನೆಂದು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಒಂದು ಸಾಮಾಜಿಕಕ್ಕೆ ಒಂದು ಮೆಸೇಜ್ ಕೊಡಬೇಕು, ಒಂದು ಸಾಮಾಜಿಕ ಕಾಳಜಿ ಇರುವಂಥ ಒಂದು ಫಿಲಮ್ ಇದು. ಎಲ್ಲ ತಂದೆ ತಾಯಿಗಳು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಬೇಕು ಅವರ ಮಕ್ಕಳ ಭವಿಷ್ಯ ಏನಿದೆ ಅಂತ, ಅವರು ಆಚೆ ಹೋಗಿ ಏನು ಮಾಡ್ತಾರೆ ಅದೆಲ್ಲ ತಿಳ್ಕೊಬೇಕು. ಆದ್ದರಿಂದ ನಾನು ಈ ಫಿಲಮ್ ನೋಡಲಿ, ಅವ್ರ ತಂದೆ ತಾಯಿಗಳು ಮಕ್ಕಳು ತಂದೆ ತಾಯಿಗಳು ಬಂದು ನೋಡಿ ಇದನ್ನು ಪ್ರೋತ್ಸಾಹ ಕೊಡಬೇಕು. ಒಂದು ಸಾಮಾಜಿಕವಾಗಿ ಮಕ್ಕಳು ಆಚೆ ಕಾಲೇಜ್ಗೆ ಹೋದರೆ ಅವರು ಯಾವ ಥರ ನೋಡ್ತಾರೆ, ಸ್ಕೂಲ್ ಹತ್ರ ಹೋದರೆ ಯಾವ ಥರ ಇದು ಮಾಡ್ತಾರೆ, ಎಲ್ಲ ಒಂದು ಇದಿದೆ. ದಯವಿಟ್ಟು ಎಲ್ಲರೂ ಬಂದು ಫಿಲಮ್ ನೋಡಿ, ನೋಡಿಬಿಟ್ಟು ಆಶೀರ್ವಾದ ಮಾಡಿ ಅಂತ ನಾನು ಎಲ್ಲ ಕೇಳ್ಕೊಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಚಿತ್ರತಂಡ ಇವತ್ತೇನು ಶೂಟಿಂಗ್ಗಳನ್ನು ಮಾಡ್ತಾ ಇದೆ. ಈ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಕೊಡೋದಕ್ಕೆ ನಾವು ಈ ಚಿತ್ರವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಚಿತ್ರದ ಒಂದು ನಿರ್ಮಾಪಕರಾದ ಲೋಕೇಶ್ ಮೌರ್ಯ ಅವರು ತಾವು ನಮ್ಮ ಜೊತೆ ಅವರ ಒಂದು ಮಾತುಗಳನ್ನು ಹಂಚಿಕೊಂಡ್ರು. ಸೊ ಒಟ್ಟಾರೆ ಈ ಚಿತ್ರತಂಡ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ತಮ್ಮ ಕೆಲಸವನ್ನು ಮಾಡುತ್ತೆ, ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಯಶಸ್ಸು ಕಾಣುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೌರ್ಯ, ಸೂರ್ಯೋದಯ ನ್ಯೂಸ್, ಬೆಂಗಳೂರು. ನಗರದಲ್ಲಿ ಇಂದು ಯುನೈಟೆಡ್ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಅವಾರ್ಡ್ ಕಾರ್ಯಕ್ರಮ ನಡೆದಿದ್ದು, ಸುಮಾರು 250 ಕಿರುಚಿತ್ರಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ನಗರದಲ್ಲಿ ಯುನೈಟೆಡ್ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಅವಾರ್ಡ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೆರಾಕಿ ಅವಾರ್ಡ್ ಆಯ್ಕೆಗಾಗಿ ಸುಮಾರು 250 ಹೆಚ್ಚು ಕಿರುಚಿತ್ರಗಳು ಪಾಲ್ಗೊಂಡಿದ್ದವು. ಅದರಲ್ಲಿ 10 ಚಿತ್ರಗಳಿಗೆ ಅವಾರ್ಡ್ ಲಭಿಸಿದೆ. ಈ ಅವಾರ್ಡ್ ಪಡೆದುಕೊಂಡ ಸತ್ಯಾನ್ವೇಷಣೆ ಚಿತ್ರ ನಿರ್ದೇಶಕ ನಾಗರಾಜ್ ಬಿರಾದರ್ ಹಾಗೂ ನಾನು ಅನಾಥನಲ್ಲ ಚಿತ್ರ ನಿರ್ದೇಶಕ ಶಿವು ತಮ್ಮ ಚಿತ್ರತಂಡದೊಂದಿಗೆ ಸಂಭ್ರಮ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಿರುತೆರೆ ಕಲಾವಿದ ಗೋಪಾಲ್ ಹೋಗಾರ್, ಸಂಗೀತ ನಿರ್ದೇಶಕ ವಿಜಯೇಂದ್ರ, ಛಾಯಾಗ್ರಾಹಕ ಪ್ರಶಾಂತ್, ಗಣೇಶ್, ಸಂದೀಪ್ ಸೇರಿದಂತೆ ಕಿರುತೆರೆ ಚಿತ್ರ ಕಲಾವಿದರು ಉಪಸ್ಥಿತರಿದ್ದರು.
ತುಂಟ ತುಂಟ ಕನಸುಗಳು ಇಲ್ಲಿ ರೆಕ್ಕೆ ಬಿಚ್ಚಿ ಹಾರುವವು, ಹಸಿ ಬಿಸಿ ಬಯಕೆಗಳು ಹೊಸ ಸಂಗತಿ ತರಿಸು. ಜನಸಾಮಾನ್ಯರ ವೇದಿಕೆ ಅಡಿಯಲ್ಲಿ ನಡೆಯುತ್ತಿದ್ದ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಭ್ರಷ್ಟಾಚಾರದ ವಿರುದ್ಧ ಡಾಕ್ಟರ್ ಅಯ್ಯಪ್ಪ ಮಾತನಾಡಿದ್ದಾರೆ. ಜನಸಾಮಾನ್ಯರ ವೇದಿಕೆ ಅಡಿಯಲ್ಲಿ ನಗರದ ಮೌರ್ಯ ಹೋಟೆಲ್ ಹತ್ತಿರ ಇರುವ ಗಾಂಧಿ ಪ್ರತಿಮೆಯ ಬಳಿ ಸುಮಾರು 6 ದಿನಗಳಿಂದ ವಿವಿಧ ಹೋರಾಟ ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇಂದು ವೇದಿಕೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಭ್ರಷ್ಟಾಚಾರ ಬಯಲಿಗೆಳೆಯಲು ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಯಡಿಯೂರಪ್ಪ ವಿರುದ್ಧ ಎಫ್ಐಆರ್ ದಾಖಲಿಸಿ ಅವರ ಭ್ರಷ್ಟಾಚಾರದ ತನಿಖೆ ನಡೆಸಬೇಕೆಂದು ಡಾಕ್ಟರ್ ಅಯ್ಯಪ್ಪನವರು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಬಾಬು ಬಿರಾದಾರ್ ಅವರು ಸೇರಿದಂತೆ ಹೆಚ್ಚಿನ ಮಂದಿ ಭಾಗವಹಿಸಿದ್ದರು. ಭ್ರಷ್ಟಾಚಾರದ ಆರೋಪಕ್ಕೆ ಸಮಾಜದ ರಕ್ಷಣೆ ಕೋರುತ್ತಿರುವ ಬಿಎಸ್ ಯಡಿಯೂರಪ್ಪನವರಿಗೆ, ಜನಸಾಮಾನ್ಯರ ಹೋರಾಟಕ್ಕೆ ಈಗಾಗಲೇ ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಆ ಕೊಟ್ಟಿದ್ದರ ಬಗ್ಗೆ ಇನ್ನೂ ತನಕ FIR ಆಗಿಲ್ಲ, ಕೊನೆ ಪಕ್ಷ FIR ಮಾಡಲಿಲ್ಲ. ಈಗಾಗಲೇ ಎಲ್ಲರೂ ಕೂಡ ಇದರ ಮೇಲೆ ಒತ್ತಡ ಬಂದಿದೆ, ರಾಜ್ಯಾದ್ಯಂತ ಜನಗಳದು ಯಾಕಿಂದ ಮಾಡಲಿಲ್ಲ ಯಾಕಿಂದ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಈಗ ನಾವು ಮಾಡಿದ್ರ ಹಿನ್ನೆಲೆಯಲ್ಲಿ ಹೋಗಿ ACB ಆಫೀಸಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ತಕ್ಷಣವೇ ಅವರು FIR ದಾಖಲಿಸಲಿ, ಆ ನಂತರ ಮುಂದಿನ ಕ್ರಮ ಅವರು ಕೈಗೊಳ್ಳಿ. ಅದರಲ್ಲಿ ತಪ್ಪಿತಸ್ಥ ಅಂದರೆ ಆತನಿಗೆ ಶಿಕ್ಷೆ ಕೊಡಲಿ, ತಪ್ಪಿತಸ್ಥ ಅಲ್ಲ ಅಂದರೆ ಬಿ ರಿಪೋರ್ಟ್ ಹಾಕಲಿ. ಆದರೆ ಅವ್ರ ಕರ್ತವ್ಯ, ಇಷ್ಟು ದಿವಸ ಅವರು ಯಾವ ಕಾರಣಕ್ಕೋಸ್ಕರ ಇದನ್ನು ಅವರು FIR ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಈಗ ನಾವು ACB ಆಫೀಸ್ಗೆ ಹೋಗಿ ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪನ ಮೇಲೆ FIR ದಾಖಲಿಸ್ಬೇಕು, ಇಲ್ಲಿವರೆಗೆ ಅವ್ರ ಮೇಲೆ FIR ದಾಖಲಿಸಿಲ್ಲ. ಅದಕ್ಕೆ ಹೋಗಿ ಅದನ್ನು ನಾವು ACB ಆಫೀಸ್ಗೆ ಹೋಗಿ ನಾವು ಪ್ರತಿಭಟನೆ ಮಾಡ್ತೇವೆ. ಇದರಿಂದ ಏನಾದರೂ ಕೈವಾಡಿದ್ರೆ ಬೇಗ ಅದನ್ನು ಕಡೆಗಣಿಸಿ ಅವ್ರ ಮೇಲೆ FIR ದಾಖಲಿಸಿ ಇವಾಗ ತಕ್ಷಣ ಕ್ರಮ ತಗೊಳ್ಬೇಕು. ಯಾಕಂದರೆ ಇವರು BJP ಬಿಟ್ಟು KJP ಮಾಡಿ ಎಲ್ಲರಿಗೆ ನಮಗೆಲ್ಲ ಸೇರಿಸಿ KJP ಇವತ್ತು ಅವ್ರು ಹೇಳ್ತಾ ಇದ್ರು, ನಾನು ಯಾವ ಕಾರಣಕ್ಕೂ ನನ್ನ ಜನ್ಮದಲ್ಲಿ ನನಗೆ ಜೈಲಿಗೆ ಕಳಿಸಿರೋದು BJP ನಾನು ಯಾವಾಗೂ ಹೋಗಲ್ಲ ಅಂತ ಹೇಳಿ ಅವರು KJP ಕಟ್ಬಿಟ್ಟು ಎಲ್ಲರಿಗೆ ಮೋಸ ಮಾಡಿದ್ದಾರೆ. ಅದರಿಂದ ನಾವು ಮೂಲೆ ಮೂಲೆಗೆ ಹೋಗ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಬಸವಣ್ಣ ಅವ್ರದ್ದು ವಚನೆಯಿಂದ ಮೂಲಕ ನಾವು ಅವರಿಗೆ ವಿರೋಧ ಮಾಡ್ತೀವಿ. ಅವರಿಗೆ ತಕ್ಷಣ FIR ಹಾಕಿ ಅವರಿಗೆ ಜೈಲು ಕಳಿಸೋದು ಅಂತ ಇದು ಕ್ರಮ ತಗೊಳ್ಬೇಕು.